ಬೆಂಗಳೂರಿನಲ್ಲಿ ಕಾಲ್ರಾ ಪ್ರಕರಣಗಳು ಈಗ ಹೆಚ್ಚಳವಾಗ್ತಾ ಇದೆ ಸ್ವಲ್ಪ ಜಾಗೃತಿಯನ್ನು ವಹಿಸಬೇಕು ಕುಡಿಯೋ ನೀರಿನ ಬಗ್ಗೆ ತುಂಬಾ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು ಬೆಂಗಳೂರಿನಲ್ಲಿ ನೂರು ಹೋಟೆಲ್ಗಳ ನೀರು ಟೆಸ್ಟ್ಗೆ ಈಗ ಬಿಬಿಎಂಪಿ ಸೂಚನೆಯನ್ನು ಕೊಟ್ಟಿದೆ ಬಿಬಿಎಂಪಿ ವ್ಯಾಪ್ತಿಯ ಎಂಟು ವಲಯಗಳ ನೂರು ಹೋಟೆಲ್ಗಳಲ್ಲಿ ನೀರು ಪರೀಕ್ಷೆಯನ್ನು ಮಾಡೋಕೆ ಮುಂದಾಗಿದ್ದಾರೆ ಈಗಾಗಲೇ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಪತ್ತೆಯಾಗಿರುವಂಥ ಎಂಟು ಕಾಲರಾ ಪ್ರಕರಣಗಳು ಮತ್ತೆ ಈ ಪ್ರಕರಣಗಳು ಏರಿಕೆ ಆಗಬಾರದು ಅಂತ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಕಾಲುವೆ ಪಕ್ಕ ಕಾವೇರಿ ನೀರು ಸರಬರಾಜು ಪ್ರದೇಶಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡಿದ್ದಾರೆ ಹೋಟೆಲ್ಗಳಿಗೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದೆ ಬಿ ಬಿ ಎಂ ಪಿ ಸೊ ಹಾಗಾಗಿ ನೀವು ಕೂಡ ನೀರನ್ನು ಕುಡಿಯುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಯಾವ ನೀರು ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಹುಷಾರಾಗಿರಿ ನನ್ನ ಸಹೋದ್ಯೋಗಿ ಲೋಕೇಶ್ ಕೊಡಗದಲ್ಲ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ ಲೋಕೇಶ್ ಈಗ ನೀರಿನ ಪರೀಕ್ಷೆಗಳು ಹೇಗೆ ನಡೀತಾ ಇದೆ ಬಿ ಬಿ ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ತೆಗೆದುಕೊಳ್ತಾ ಇದೆ ಮತ್ತು ಆರೋಗ್ಯ ಇಲಾಖೆಯ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬಹಳ ಜಾಗೃತಿಯಿಂದ ಈಗ ಅರಿವನ್ನ ಮೂಡಿಸಬೇಕಾದಂತಹ ಪರಿಸ್ಥಿತಿ ಬಿ ಬಿ ಎಂ ಮಾಡ್ತಾ ಇದ್ದಾರೆ ಬಿ ಬಿ ಎಂ ಪಿ ಅರುಣ್ ಖಂಡಿತವಾಗೂ ಬಿ ಬಿ ಎಂ ಪಿ ಮತ್ತೆ ಆರೋಗ್ಯ ಇಲಾಖೆ ಜಂಟಿಯಾಗಿ ಸೇರಿಕೊಂಡು ಇದನ್ನು ನಿಯಂತ್ರಣ ಮಾಡಬೇಕಾಗತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಲೈನ್ಸ್ ಅನ್ನು ಬಿಡುಗಡೆ ಮಾಡಿದೆ ಅದರ ಜೊತೆಗೆ ಬೆಂಗಳೂರಿನಲ್ಲಿ ಬೆಂಗಳೂರು ಒಂದರಲ್ಲೇನೆ ಎಂಟು ಕಾಲರ ಪ್ರಕರಣ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಹೇಗೆ ಪ್ರಕರಣ ದಾಖಲಾಗ್ತಾ ಇದೆ ಮೂಲ ಎಲ್ಲಿಂದ ಇದೆಲ್ಲವನ್ನು ಕೂಡ ಪತ್ತೆ ಹಚ್ಚಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಈ ಕುಡಿಯ ನೀರಿನ ಬಗ್ಗೆ ಹೆಚ್ಚು ಗಮನ ಹರಿಸಲಿಕ್ಕೆ ಈಗ ಬಿ ಬಿ ಈ ಕುಡಿಯ ನೀರಿನ ಕೂಡ ಕಲುಷಿತ ಆಗಿರೋ ಬಗ್ಗೆ ಖಾಸಗಿ ಸಂಸ್ಥೆಯೊಂದು ವರದಿಯನ್ನು ಮಾಡಿ ಬಿಬಿಎಂಪಿಗೆ ಸಲ್ಲಿಕೆ ಮಾಡಿತ್ತು ಈ ನಿಟ್ಟಿನಲ್ಲಿ ಬೆಂಗಳೂರಿನ ಹೋಟೆಲ್ಗಳ ಮೇಲೆ ಈಗ ನಿಗಾ ಇಟ್ಟು ಸುಮಾರು ನೂರು ಹೋಟೆಲ್ಗಳಲ್ಲಿ ಕುಡಿಯೋ ನೀರನ್ನು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿ ಆಯಾ ಆರೋಗ್ಯ ಅಧಿಕಾರಿಗಳು ವಲಯವಾರು ಆರೋಗ್ಯ ಅಧಿಕಾರಿಗಳು ಹೋಟೆಲ್ಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ಟೆಸ್ಟ್ ಅನ್ನು ಕೂಡ ಮಾಡಿಸ್ಕೊಳ್ತಾ ಇರುವಂತದ್ದು ಇನ್ನೊಂದು ರಿಪೋರ್ಟ್ ಇವತ್ತು ಅಥವಾ ನಾಳೆ ಅಥವಾ ನಾಡಿದ್ರ ಒಳಗಡೆ ಬರುತ್ತೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಹೋಗ್ತಾ ಇದೆ ಪ್ರಮುಖವಾಗಿ ಮೆಡಿಕಲ್ ಕಾಲೇಜ್ನಲ್ಲಿ ಈ ಒಂದು ಕಲರ ಪ್ರಕರಣ ದಾಖಲಾದ ಬಳಿಕ ಈ ರೀತಿ ಎಚ್ಚೆತ್ತುಕೊಂಡು ಬೆಂಗಳೂರಿಗೆ ಅಂತಲೇ ಒಂದಿಷ್ಟು ಗೈಡ್ ಲೈನ್ಸ್ ಬಿಡುಗಡೆ ಮಾಡಲಿಕ್ಕೆ ಬಿಬಿಎಂಪಿ ಮಾಡಿಕೊಳ್ತಾ ಇದೆ ಪ್ರಮುಖವಾಗಿ ಕುಡಿಯ ನೀರಿನ ಟೆಸ್ಟ್ ನಲ್ಲಿ ಯಾವ ರೀತಿಯಾದಂಥ ರಿಪೋರ್ಟ್ ಬರುತ್ತೆ ಅದರಲ್ಲಿ ಕಲುಷಿತ ಆಗಿರೋದನ್ನ ನಿಯಂತ್ರಣ ಮಾಡಲಿಕ್ಕೆ ಹೇಗೆ ಮುಂದಾಗುತ್ತೆ ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆ ಆಗಿದೆ ರಾಜಕಾಲುವೆ ಮತ್ತೆ ಕೊಳಚೆ ಪ್ರದೇಶಗಳಲ್ಲಿ ಬರ್ತಕ್ಕಂತ ನೀರು ಮತ್ತೆ ನೀರು ಸೋರಿಕೆ ಆಗ್ತಕ್ಕಂಥ ಪೈಪ್ಲೈನು ಈ ಭಾಗಗಳಲ್ಲಿ ಹೆಚ್ಚು ನಿಗಮವನ್ನ ವಹಿಸಿ ವೇಳೆ ಆ ಭಾಗಗಳಲ್ಲಿ ಏನಾದರೂ ನೀರು ಕಲುಷಿತ ಆಗಿದ್ರೆ ಅಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಬಿಬಿಎಂಪಿ ಮುಂದಾಗುತ್ತೆ ಈ ನಿಟ್ಟಿನಲ್ಲಿ ಎಂಟು ಕಾಲರ ಪ್ರಕರಣಗಳು ದಾಖಲಾದ ಹಿನ್ನೆಲೆಯಲ್ಲಿ ಈಗ ಅಲರ್ಟ್ ಆಗಿದೆ ಯಾವ ರೀತಿಯಾಗಿ ನಿಯಂತ್ರಣ ಮಾಡುತ್ತೆ ಮತ್ತೆ ಕುಡಿಯುವ ನೀರಿನ ರಿಪೋರ್ಟ್ ಏನು ಬರಲಿದೆ ಅನ್ನುವಂಥದ್ದು ದೊಡ್ಡ ಕುತೂಹಲಕಾರಿ ಆಗಿರುವಂಥದ್ದು ಅರುಣ್ ಓಕೆ ಲೋಕೇಶ್ ಮೇಲೆ ಮಾಹಿತಿಗೆ ಧನ್ಯವಾದಗಳು